दफ् कला ओकूट कोडगु वतियिंद जुलाई 31 पेरुनाल पट्टुरुमाल सीजन 2 मधु हाडु स्पर्धे विराजपेटेय नुसरतुल उलूम मद्रसदल्ली हम्मिकोळ्ळलागिदे एंदु ओक्कूटद उपाध्यक्ष एंजि अब्दुल लतीफ् तिळिसिदरु। मडिकेरियल्लि सुद्दिगोष्ठियल्लि मातनाडिद अवरु अंदु मध्याह्न 2:30 संजे 5:30 वरेगे स्पर्धे नडेयलिदे। संजे 4:30 गंटेगे समारोप समारंभ मत्तु विजेतरिगे बहुमान वितरणे कार्यक्रम नडेयलिद्दु। ಅಧ್ಯಕ್ಷತೆಯನ್ನು ದಫ್ ಕಲಾ ಒಕ್ಕೂಟದ ಅಧ್ಯಕ್ಷ ಅಬ್ದುಲ್ ಮಜೀದ್ ಚೋಕಂಡಹಳ್ಳಿ ವಹಿಸಲಿದ್ದಾರೆ। ಕೊಡಗು ನಾಯಿಬ್ ಖಾಸಿ ಅಬ್ದುಲ್ಲಾ ಫೈಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಡಿಕೆಒ ಉಪಾಧ್ಯಕ್ಷ ಬಶೀರ್ ಅಲಿ ಚೆರಿಯಪರಂಬು ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ। ಈ ಕಾರ್ಯಕ್ರಮಕ್ಕೆ ಕೊಡಗಿನಿಂದ 15 ಸ್ಪರ್ಧಿಗಳು ಭಾಗವಹಿಸಲಿದ್ದು ಪ್ರಥಮ ದ್ವಿತೀಯ ತೃತೀಯ ಮತ್ತು 4ನೇ ಸ್ಥಾನ ಪಡೆದ ವಿಜೇತರಿಗೆ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು। ಅಲ್ಲದೆ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ ನೆನಪಿನ ಕಾಣಿಕೆ ನೀಡಲಾಗುವುದು। ಜಿಲ್ಲೆಯ ಗ್ರಾಮೀಣ ಭಾಗದ ದಫ್ ಸಮಿತಿಗಳು ಸೇರಿ ದಫ್ ಕಲಾ ಒಕ್ಕೂಟ ಕೊಡಗು ಎಂಬ ಹೆಸರಿನ ಸಂಘವನ್ನು ರಚಿಸಿ ಹಲವಾರು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುತ್ತಾ ಬಂದಿದೆ ಎಂದು ತಿಳಿಸಿದರು। ದಫ್ ಕಲಾ ಒಕ್ಕೂಟ ಕೊಡಗು ಇದರ ವತಿಯಿಂದ ದಿನಾಂಕ 31/2022 ರಂದು ಪೆರುನಾಲ್ ಪಟ್ಟುಮಾಲ್ ಸೀಸನ್ 2 ಮದು ಹಾಳು ಸ್ಪರ್ಧೆ ಕಾರ್ಯಕ್ರಮ ನಡೆಯಲಿದೆ। ವಿರಾಜಪೇಟೆಯ ವಿರಾಜಪೇಟೆಯ ನುಸರತುಲ್ ಉಲೂಮ್ ಮದರಸದಲ್ಲಿ ಮಧ್ಯಾಹ್ನ 2:30 ಸಂಜೆ 5:30 ವರೆಗೆ ಸ್ಪರ್ಧಾ ಕಾರ್ಯಕ್ರಮ ಜರುಗಲಿದೆ। ಸಂಜೆ 4:30 ಸಮಾರೋಪ ಸಮಾರಂಭ ಮತ್ತು ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವೂ ಕೂಡ ಜರುಗಲಿದೆ। ಅಧ್ಯಕ್ಷತೆಯನ್ನು ದಫ್ಕರ ಒಕ್ಕೂಟದ ಅಧ್ಯಕ್ಷರಾದ ಬಹುಮಾನ್ಯರಾದ ಮಜೀದ್ ಚೋಕಂಡಳ್ಳಿ ಅವರು ವಹಿಸಿಕೊಳ್ಳಲಿದ್ದಾರೆ। ಉದ್ಘಾಟನೆಯಲ್ಲಿ ಕೊಡಗು ನಾಯಿಬ್ ಖಾಜಿ ಬಹುಮಾನ್ಯರಾದ ಅಬ್ದುಲ್ಲಾ ಫೈಜಿ ಉಸ್ತಾದರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ। ಪ್ರಾರ್ಥನೆಯನ್ನ ಕೊಡಗು ನಾಯಿಬ್ ಖಾಜಿಗಳಾದ ಬಹುಮಾನ್ಯರಾದ ಶಾದುಲಿ ಫೈಜಿ ಉಸ್ತಾದರು ಮಾಡಲಿದ್ದಾರೆ। ಕೊಡಗು ದಫ್ ಕಲಾ ಒಕ್ಕೂಟದ ಕಾರ್ಯದರ್ಶಿ ಬಹುಮಾನ್ಯರಾದ ಅಬ್ದುಲ್ ರಶೀದ್ ಮುಸ್ಲಿಯಾ ಮುಂಚಿಲ ಇವರು ಸರ್ವರನ್ನ ಸ್ವಾಗತಿಸಲಿದ್ದಾರೆ। ಡಿಕೆಒ ಉಪಾಧ್ಯಕ್ಷರಾದ ಬಹುಮಾನ್ಯರಾದ ಬಶೀರ್ ಅಲಿ ಚೆರಿಯಪರಂಬುರವರು ಪ್ರಾಸ್ತಾವಿಕ ಭಾಷಣ ನೀಡಲಿದ್ದಾರೆ। ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಶಾಫಿ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಟಿಎಚ್ ರಜಾಕ್ ಹಾಜಿ ಮತ್ತು ಬಡವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಡಿಎಚ್ ಸೂಫಿ ಹಾಜಿ ವಿರಾಜಪೇಟೆ, ಪುರಸಭೆ ಸದಸ್ಯರಾದಂತಹ ಎಚ್ಎಸ್ ಮತೀನ್ ಮೊಹಮ್ಮದ್ ರಾಫಿ, ಕರ್ನಾಟಕ ರಾಜ್ಯ ದಫ್ ಕಲಾ ಒಕ್ಕೂಟದ ಅಧ್ಯಕ್ಷರಾದಂತಹ ಬಹುಮಾನ್ಯರಾದ ಇಸ್ಮಾಯಿಲ್ ಪುತ್ತೂರು ದಕ್ಷಿಣ ಕನ್ನಡ, ಅಡ್ವೊಕೇಟ್ ಕುಂಜಬ್ದುಲ್ಲಾ ಮಡಿಕೇರಿ ಹಾಗೂ ಮತ್ತಿತರರು ಭಾಗವಹಿಸಲಿದ್ದಾರೆ। ಅಲ್ಲದೆ ಉಲಮಾ ಉಮರ ನೇತಾರರು, ಗಣ್ಯ ವ್ಯಕ್ತಿಗಳು, ಸಮಗ್ರ ಕೃಷಿ ರಾಜ್ಯ ಪ್ರಶಸ್ತಿಗಾರರು, ಉದ್ಯಮಿಗಳು, ಬೆಳೆಗಾರರು ಹಾಗೂ ಸೈನಿಕರು ಭಾಗವಹಿಸಲಿದ್ದಾರೆ। ಕೊಡಗಿನ ಕಲಾ ಸ್ನೇಹಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಹಕಾರ। ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಅಧ್ಯಕ್ಷ ಪಿಎ ಅಬ್ದುಲ್ ಮಜೀದ್ ಚೋಕಂಡಹಳ್ಳಿ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಮುಸ್ಲಿಯಾರ್ ಹಾಜರಿದ್ದರು।